ಭರದಿಂದ ಸಾಗಿದೆ. ಬೆಂಗಳೂರಿನಿಂದ ಕೆನಪಜನ್ನ ಶ್ರೀನಿವಾಸರ ಜೊತೆ ಶರಣು ಹಂಪಿ, News 18. ಬೆಂಗಳೂರಿನ ಚೊಚ್ಚಲ ಸುರಂಗ ಮಾರ್ಗದ ಕನಸಿಗೆ ರೆಕ್ಕೆ ಪುಕ್ಕಗಳು ಹೊತ್ಕೊಂಡಿದೆ. ಖಾಸಗಿ ಏಜೆನ್ಸಿಯಿಂದ ಬಿಬಿಎಂಪಿ ಟನಲ್ ರಸ್ತೆ ನಿರ್ಮಾಣದ ಕಾರ್ಯ ಸಾಧ್ಯತಾ ವರದಿಯನ್ನ ತರಿಸಿಕೊಂಡಿದೆ. ಹಾಗಾದ್ರೆ ಎಲ್ಲಿಂದ ಎಲ್ಲಿಗೆ ಸುರಂಗ ಮಾರ್ಗ ನಿರ್ಮಾಣವಾಗುತ್ತೆ, ಇದಕ್ಕೆ ಎಷ್ಟು ಖರ್ಚಾಗತ್ತೆ, ಇಲ್ಲಿದೆ ಆ ಕುರಿತ ಕಂಪ್ಲೀಟ್ ಡೀಟೇಲ್ಸ್. ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಬ್ರ್ಯಾಂಡ್ ಬೆಂಗಳೂರು ಮಾಡುವ ಯೋಜನೆ ಜಾರಿ ಮಾಡಿದ್ರು. ನಗರದಲ್ಲೊಂದು ಸ್ಕೈ ಡೆಕ್ ಹಾಗೂ ಸುರಂಗ ಮಾರ್ಗ ನಿರ್ಮಿಸುವ ಕನಸಿದೆ ಅಂದಿದ್ರು. ಈ ಪೈಕಿ ಈಗ ಸುರಂಗ ಮಾರ್ಗ ಯೋಜನೆಯಲ್ಲಿ ಬಿಬಿಎಂಪಿ ಮೊದಲ ಯಶಸ್ವಿ ನಡೆ ಮುಂದಿಟ್ಟಿದೆ. ಕಳೆದ ಫೆಬ್ರವರಿಯಲ್ಲಿ ಆಲ್ಟಿನಾಕ್ ಎಂಬ ಖಾಸಗಿ ಸಂಸ್ಥೆಗೆ ಬೆಂಗಳೂರಿನಲ್ಲಿ ಸುರಂಗ ಮಾರ್ಗ ನಿರ್ಮಿಸುವ ಕಾರ್ಯ ಸಾಧ್ಯತಾ ವರದಿ ಕೊಡುವಂತೆ ಹೇಳಿತ್ತು. ಇದೀಗ ಆ ವರದಿ ಬಿಬಿಎಂಪಿ ಕೈ ಸೇರಿದೆ. ಕೋರಮಂಗಲದ ಕೆಎಸ್ಆರ್ಪಿ ಮೈದಾನದಿಂದ ಹೆಬ್ಬಾಳದ ಎಸ್ಟಿ ಮಾಲ್ವರೆಗೆ ಸುರಂಗ ಮಾರ್ಗ ನಿರ್ಮಿಸಬಹುದು ಅಂತ ಹೇಳಿದೆ. ಈ ಟನಲ್ ಏನಿದೆ ಅದಕ್ಕೆ ಒಂದು ಬರೀ ಒಂದು ಟನಲ್ ಮಾಡಿ ಓಪನ್ ಮಾಡಿಬಿಟ್ರೆ 3 ಕಿಲೋಮೀಟರ್ಗೆ 3.5 ಕಿಲೋಮೀಟರ್ಗೆ ಅದು ಪ್ರಯೋಜನ ಆಗಲ್ಲ. ಹೀಗಾಗಿ ಫುಲ್ ಸಮಗ್ರವಾಗಿ 18-20 ಕಿಲೋಮೀಟರ್ಗೆ ಒಂದು ಟನಲ್ದು ಅವ್ರದ್ದು ಪರಿಕಲ್ಪನೆ ಇದೆ. ಅದರಲ್ಲಿ 4-5 ಕಡೆಗೆ ಎಕ್ಸಿಟ್ ಎಂಟ್ರಿನೂ ಇದೆ. ಸ್ವಲ್ಪ ಲ್ಯಾಂಡ್ ಅಕ್ವಿಷನ್ನು ಬೇಕಾಗಿರುತ್ತದೆ. ಬಟ್ ನಮ್ಮ ನಗರದ ಇದನ್ನು ಸಾಂದ್ರತೆ ನೋಡಿದರೆ, ಟ್ರಾಫಿಕ್ ಸಾಂದ್ರತೆ ನೋಡಿದರೆ ಅದು ಟನಲ್ ಮಾಡೋದು ಅತಿ ಮುಖ್ಯ ವಿಚಾರ. ಅದಕ್ಕೆ ಹೇಗೆ ಅದನ್ನು ಫೈನಾನ್ಸ್ ಮಾಡಬೇಕು ಅದರ ಮೇಲೆ ನಾವು ಗಮನ ಕೊಟ್ಟು ಪಾಠ ನಾವು ಕೊಡಬೇಕು, ಪಾಠ ಅವರು ಮಾಡಬೇಕು, ಅದು ಇತ್ಯಾದಿ ಇತ್ಯಾದಿ ಯೋಚನೆ ನಡೀತಾ ಇದೆ. ಈ ಸುರಂಗ ಮಾರ್ಗ ಒಟ್ಟು 18 ಕಿಲೋಮೀಟರ್ ಉದ್ದ ಹೊಂದಿರಲಿದೆ. ಈ ಯೋಜನೆಗೆ ಬಿಬಿಎಂಪಿ 8,000 ಕೋಟಿ ರೂಪಾಯಿ ವೆಚ್ಚ ಮಾಡಲಿದೆ. ಇದಕ್ಕೆ 5 ಎಕ್ಸಿಟ್ ಹಾಗೂ 6 ಎಂಟ್ರಿ ಪಾಯಿಂಟ್ಗಳು ಇರಲಿವೆ. ಇದು ನಗರದ ಕೇಂದ್ರ ಭಾಗ ಹಾದು ಹೋಗಲಿದೆ. ಮೆಜೆಸ್ಟಿಕ್ ಕಡೆಗೆ ಹೋಗುವುದಕ್ಕೂ ಈ ಮಾರ್ಗ ಸಹಾಯ ಮಾಡಲಿದೆ. ಕೋರಮಂಗಲದ ಕೆಎಸ್ಆರ್ಪಿ ಮೈದಾನದಿಂದ ಡೈರಿ ಸರ್ಕಲ್, ಶಾಂತಿನಗರ, ವಿಧಾನಸೌಧ, ಆನಂದರಾವ್ ಸರ್ಕಲ್, ಶೇಷಾದ್ರಿಪುರ, ಅರಮನೆ ಮೈದಾನ, ಹೆಬ್ಬಾಳ ಮೇಲ್ಸೇತುವೆ ಹಾದು ಎಸ್ಟಿ ಮಾಲ್ಗೆ ಸುರಂಗ ಮಾರ್ಗ ಕೊನೆಗೊಳ್ಳಲಿದೆ. ಏಜೆನ್ಸಿ ಸಲ್ಲಿಸಿರುವ ವರದಿ ಆಧರಿಸಿ ವಿಸ್ತೃತ ಯೋಜನೆ ವರದಿಯನ್ನ ಪಾಲಿಕೆ ಸರ್ಕಾರಕ್ಕೆ ಸಲ್ಲಿಸಲಿದೆ ಅಂತಾರೆ ಬಿಬಿಎಂಪಿ ಎಂಜಿನಿಯರ್ ಇನ್ ಚೀಫ್ ಪ್ರಹ್ಲಾದ್. ಜನವರಿ ಫೆಬ್ರವರಿಯಲ್ಲಿ ಟನಲ್ ರೋಡ್ಗೆ ಫಿಸಿಬಿಲಿಟಿ ರಿಪೋರ್ಟ್ ಅಂದ್ರೆ ಸಾಧಕ ಬಾಧಕಗಳನ್ನ ಅನ್ವೇಷಣೆ ಮಾಡಿ ನಮಗೆ ರಿಪೋರ್ಟ್ ಕೊಡಿ ಅಂತ ಏನು ಕೊಟ್ಟಿದ್ವಿ, ಇವತ್ತು ಅಲ್ಟಿನಾಕ್ ಸಂಸ್ಥೆ ಅವರು ಈ ಒಂದು ನಮ್ಮ ಏನು ಬಳ್ಳಾರಿ ರೋಡ್ನ ಎಸ್ಟಿ ಮಾಲ್ ಜಂಕ್ಷನ್ ಇದೆ ಅಲ್ಲಿಂದ ಹಿಡಿದು ಸಿಲ್ಕ್ ಬೋರ್ಡ್ ಜಂಕ್ಷನ್ KSRP ಜಂಕ್ಷನ್ ತನಕನೂ ಟನಲ್ ಮಾಡಬಹುದು ಅಂತ ಹೇಳಿದ್ದಾರೆ. ಎಲಿವೇಟೆಡ್ ರಸ್ತೆಗಳ ನಡುವೆ ನಮ್ಮ ಬೆಂಗಳೂರು ಸಿಟಿ ಚೋಕಪ್ ಆಗಿದೆ ಅಂತ ಹೇಳಿದ್ದಾರೆ. ಈ ಮೊದಲು ಸಂಚಾರ ದಟ್ಟಣೆಗೆ ಫ್ಲೈ ಓವರ್ ನಿರ್ಮಿಸುವ ಪ್ಲಾನ್ ಮಾಡಿದ್ದ ಬಿಬಿಎಂಪಿ ಕಾಂಗ್ರೆಸ್ ಸರ್ಕಾರದ ಸೂಚನೆ ಮೇರೆಗೆ ಸುರಂಗ ಮಾರ್ಗಕ್ಕೆ ಕೈ ಹಾಕಿದೆ. ಈ ಮೊದಲು ಫ್ಲೈ ಓವರ್ಗೆ 70% ಭೂಪ್ರದೇಶ ಸ್ವಾಧೀನ ಮಾಡಿಕೊಳ್ಳಬೇಕಾದ ಅನಿವಾರ್ಯತೆ ಇತ್ತು. ಆದರೀಗ ಸುರಂಗ ಮಾರ್ಗ ನಿರ್ಮಿಸುವ ಕಾರಣಕ್ಕೆ 20% ಮಾತ್ರ ಭೂ ಸ್ವಾಧೀನ ಮಾಡಬೇಕಾಗಿದೆ. ಒಟ್ಟಾರೆ ಚೊಚ್ಚಲ ಸುರಂಗ ಮಾರ್ಗದ ಕಾರ್ಯರೂಪಗೊಳ್ಳುವ ನಿಟ್ಟಿನಲ್ಲಿ ಬಿಬಿಎಂಪಿ ಮೊದಲ ಹೆಜ್ಜೆ ಮುಂದಿಟ್ಟಿದೆ. ಖಾಸಗಿ ಏಜೆನ್ಸಿಯಿಂದ ತರಿಸಿಕೊಂಡಿರುವ ಕಾರ್ಯ ಸಾಧ್ಯತಾ ವರದಿಯನ್ನ ಪರಿಶೀಲಿಸಿ ಸರ್ಕಾರಕ್ಕೆ ಡಿಪಿಆರ್ ನೀಡಲು ಮುಂದಾಗಿದೆ. ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟರೆ ಭೂಸ್ವಾಧೀನ ಪ್ರಕ್ರಿಯೆಗಳಿಗೆ ಪಾಲಿಕೆ ಕೈ ಹಾಕಲಿದೆ. ಕೋರಮಂಗಲದ ಕೆಎಸ್ಆರ್ಪಿ ಮೈದಾನದಿಂದ ಈ ಒಂದು ಸುರಂಗ ಮಾರ್ಗ ಶುರುವಾಗಿ 18 ಕಿಲೋಮೀಟರ್ ಉದ್ದ ಹೆಬ್ಬಾಳದಲ್ಲಿ ಕೊನೆಗೊಳ್ಳುವಂತದ್ದು. ಆದ್ರೆ ಯಾವಾಗ ಇದರ ಕಾಮಗಾರಿ ಆರಂಭ ಆಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗುತ್ತೆ. ಕ್ಯಾಮರಾ ಪರ್ಸನ್ ಯೋಗೇಶ್ವರ ಜೊತೆ ಅಶೋಕ್ ಮಿಕ್ಕಿ, News 18, ಬೆಂಗಳೂರು. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ, ಒಂದು ಬ್ರೇಕ್.